ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ತಿಳ್ಕೊತಾ ಇದ್ದೀವಿ ವೈರ್ಲೆಸ್ ಮೈಕ್ ಬಗ್ಗೆ. ಸೊ ನೀವು ಆಲ್ಮೋಸ್ಟ್ ಒಂದು 2 ಎಪಿಸೋಡ್ಸಲ್ಲಿ ನೋಡಿರ್ತೀರ ನಾನು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇರೋದು. ಒಂದು ಬಂದು ಬಿಜಾಪುರ್ ಎಪಿಸೋಡು, ನಿನ್ನೆ ರೇಸ್ ಡೈನಾಮಿಕ್ಸ್ ವಿಡಿಯೋಲ್ಲಿ ಸಹ ನಾನು ವೈರ್ಲೆಸ್ ಮೈಕ್ ಯೂಸ್ ಮಾಡಿದ್ದೀನಿ. ಸೊ ಸುಮಾರು ಜನ ಕೇಳಿದ್ರಿ ಈ ಮೈಕ್ ಬಗ್ಗೆ ತಿಳಿಸ್ಕೊಡಿ ಅಂತ. ವೈರ್ಲೆಸ್ ಮೈಕ್ ಅಂದಿದ ತಕ್ಷಣ ಎಲ್ಲರೂ ತಲೆಯಲ್ಲೂ ಬರೋದು ರೋಡ್ ಮೈಕು. ಸೊ ರೋಡ್ ಅವರ ತಮ್ಮನ ಬೈ ಮಾಡಿದ್ದೀನಿ ನಾನು. ಸೊ ಅಷ್ಟು ಕಾಸ್ಟ್ಲಿ ಅಲ್ಲ, ಇದು ಸ್ವಲ್ಪ ಅಷ್ಟೇ ಎಕ್ಸ್ಪೆನ್ಸಿವ್. ಸೊ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫಸ್ಟು ಅನ್ಬಾಕ್ಸ್ ವೀಡಿಯೋ ಹಾಕ್ತೀನಿ. ಅನ್ಬಾಕ್ಸ್ ವೀಡಿಯೋ ಹಾಕಿದ್ಮೇಲೆ ಪ್ರತಿಯೊಂದು ಪಾರ್ಟ್ಸು ಏನು ಎಕ್ಸ್ಟ್ರಾ ಫೀಚರ್ಸ್ ಏನಿದೆ ಈ ಒಂದು ಮೈಕಲ್ಲಿ ರೋಡ್ ಕಂಪೇರ್ ಮಾಡಿದ್ರೆ ಅಂತ ಸಹ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಣ. ಅಂದರೆ ಟೆರೆಸ್ ಮೇಲೆ ಇದ್ದೀನಿ, ನಮ್ಮ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ. ಸೊ ಇಲ್ಲಿ ಬಂದು ಡಿಸ್ಟೆನ್ಸ್ ಟೆಸ್ಟ್ ಮಾಡೋಣ, ಆಡಿಯೋ ಎಷ್ಟು ಡಿಸ್ಟೆನ್ಸಿಂದ ಹೋದ್ರೇನು ಹೆಂಗೆ ಕ್ಯಾಪ್ಚರ್ ಮಾಡುತ್ತೆ ಅಂತ ನೋಡೋಣ ಇದರಲ್ಲಿ. ಅದಕ್ಕಿಂತ ಮುಂಚೆ ಇವಾಗ ಅನ್ಬಾಕ್ಸ್ ಮಾಡ್ಕೊಂಬರೋಣ, ಬನ್ನಿ. ಇದು ಬಂದು ಚಾರ್ಜಿಂಗ್ ಕೇಬಲ್ ಇದು. ಸೊ ಇದು ಎಂಟೈರ್ ಕೇಸ್ ಏನು ನೋಡ್ತಾ ಇದ್ದೀರಾ, ಈ ಕೇಸ್ನ ನೀವು ಚಾರ್ಜ್ ಮಾಡ್ಬೋದು. ಸೊ ಈ ಕೇಸ್ನ ಚಾರ್ಜ್ ಮಾಡಿದ್ರೆ ಒಳಗಿರೋ ರಿಸೀವರ್ಸು ಟ್ರಾನ್ಸ್ಮಿಟರ್ಸು ಒಟ್ಟಿಗೆ ಚಾರ್ಜ್ ಆಗುತ್ತೆ. ಸೊ ಇದು ಚಾರ್ಜಿಂಗ್ ಕೇಸ್ ಸಹ. ಸೊ ಅದು ಚಾರ್ಜಿಂಗ್ ಕೇಬಲ್ಲು. ಎರಡು ಥರ ಕನೆಕ್ಟರ್ಸ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಕ್ಯಾಮ್ರಾಗೆ ಯೂಸ್ ಮಾಡೋವಂಥ ಕನೆಕ್ಟರ್ಸು. ಸೊ TRS ಎರಡು ಕಡೆಯೂ TRS ಇರುತ್ತೆ. ಸೊ ಕ್ಯಾಮ್ರಾ ಟು ಮೈಕು ಅಂದರೆ ರಿಸೀವರ್ ಇರುತ್ತಲ್ಲ, ಆ ರಿಸೀವರಿಂದ ಕ್ಯಾಮ್ರಾಗೆ ಕನೆಕ್ಟ್ ಮಾಡುವಂತಹ ವೈರ್ ಇದು. ಇನ್ನೊಂದು ವೈರ್ ಕೊಟ್ಟಿದ್ದಾರೆ, ಈ ವೈರ್ ಬಂದು TRS to TRRS ಇದು. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಮಾಡ್ತೀರಲ್ಲ, ಸೊ ಆವಾಗ ಈ ಥರ ಒಂದು ಕನೆಕ್ಟರ್ ಯೂಸ್ ಮಾಡಬೇಕು. ಇದು ಬಂದು ರಿಸೀವರ್ಗೆ ಹೋಗುತ್ತೆ, ಇದು ಬಂದು ನಮ್ಮ ಮೊಬೈಲ್ ಫೋನ್ಸ್ಗೆ ಹೋಗುತ್ತೆ TRRS. ಸೊ ಇದು ವೈರ್ಸು. ಕೇಸ್ ಓಪನ್ ಮಾಡಿದ್ರೆ ನಿಮಗೆ ನೋಡಿ ಎರಡು ಟ್ರಾನ್ಸ್ಮಿಟರ್ ಸಿಗುತ್ತೆ. ಸೊ ಇದು TX ಅಂತ ಕರೀತಾರೆ. ಸೊ TX ಅಂತ ಹೇಳಿದ್ರೆ ಟ್ರಾನ್ಸ್ಮಿಟರ್ ಅಂತ. ಸೊ ಎರಡು ಟ್ರಾನ್ಸ್ಮಿಟರ್ ಇದೆ. ಸೊ ಏನಾದ್ರು ಇಂಟರ್ವ್ಯೂಸ್ ಆಗಿರ್ಬೋದು ಅಥವಾ 1-to-1 ಕಾನ್ವರ್ಸೇಷನ್ಸ್ಗೆಲ್ಲ ಈ ಥರ ಎರಡು ಮೈಕ್ ಯೂಸ್ ಮಾಡ್ಬೋದು. ಸೊ ಇಬ್ಬರು ಮೈಕ್ನ ಯೂಸ್ ಮಾಡ್ಬೋದು. ಆಮೇಲೆ ಇದೇನು ನೋಡ್ತಾ ಇದ್ದೀರಾ, ಇದು ವಿಂಡ್ ನಾಯ್ಸ್ನ ಕ್ಯಾನ್ಸಲ್ ಮಾಡೋಕ್ಕೆ ಇದು ವಿಂಡ್ ಬಫ್ ಅಂತ ಬರುತ್ತೆ. ಸೊ ಇವಾಗ ವಿಂಡ್ ಬಫ್ನ ಬೇಕಾದರೆ ತೆಗಿಲೂಬೋದು. ಸೊ ಇದು ಬಂದು ಕನೆಕ್ಷನ್ ಬಂದು ನೋಡಿ ಈ ರೀತಿ ಇದೆ. ಇದು ಕೂಡ ಚಾರ್ಜ್ ಎಕ್ಸ್ಟರ್ನಲ್ಲಿ ಕೂಡ ಚಾರ್ಜ್ ಮಾಡ್ಬೋದು, ಸೇಮ್ ಕೇಬಲ್ ಯೂಸ್ ಮಾಡಿಕೊಂಡು ಇಲ್ಲಿ ಚಾರ್ಜ್ ಮಾಡ್ಬೋದು. ಇದು ಬಂದು ಮೆಮೊರಿ ಕಾರ್ಡ್ ಹಾಕೋಕ್ಕೆ, ಇನ್ ಕೇಸ್ ರಿಸೀವರ್ ಏನಾದ್ರು ಟ್ರಾನ್ಸ್ಮಿಟರಿಂದ ದೂರ ಇದ್ದಾಗ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಎಕ್ಸ್ಟರ್ನಲ್ಲಿ ರೆಕಾರ್ಡ್ ಮಾಡ್ಬೋದು. ಇದರದ್ದು ಲಿಮಿಟೇಷನ್ ಏನಂದರೆ 32 GB ಮೆಮೊರಿ ಕಾರ್ಡ್ ಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಸೊ 128 GB ಆ ಥರ ಎಲ್ಲ ಮೆಮೊರಿ ಕಾರ್ಡ್ ಯೂಸ್ ಮಾಡಿದ್ರೆ ಇದು ಬಂದು ಆ್ಯಕ್ಚುಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ 32 GB ಅಥವಾ ಕೆಳಗೆ 8 GB 16 GB ಆ ಥರ ಮೆಮೊರಿ ಕಾರ್ಡ್ ಯೂಸ್ ಮಾಡಿದ್ರೆ ಎಕ್ಸ್ಟರ್ನಲ್ಲಿ ಕೂಡ ರೆಕಾರ್ಡ್ ಮಾಡ್ಬೋದು. ಇದು ಏನು ನೋಡ್ತಾ ಇದ್ದೀರಾ, ಇದು ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಇದು. ಸೊ ಇದು ನೋಡಿದ್ರೆ ಈ ಥರ ಶರ್ಟ್ಸ್ಗೆ ಅದಕ್ಕೆ ಎಲ್ಲ ಹಾಕೊಳ್ಳೋಕ್ಕೆ ಈಸಿ. ಸೊ ಈ ಥರ ಒಂದು ಕ್ಲಿಪ್ ಇದ್ದಾಗ ಹಿಂಗೆ ಹಾಕೊಂಬಿಡ್ಬೋದು. ಸೊ ಫರ್ಮ್ ಆಗಿ ಕುತ್ಕೊಳ್ಳುತ್ತೆ. ಸೇಮ್ ರೋಡ್ ಇದೆಯಲ್ಲ ಸ್ನೇಹಿತರೆ, ರೋಡ್ ವೈರ್ಲೆಸ್ ಮೈಕ್ ನೀವೆಲ್ಲ ನೋಡೇ ಹೇಳ್ತೀರಾ, ಅದರದ್ದು ಬೆಸ್ಟ್ ಕಾಂಪಿಟಿಟರ್ ಅಂದರೆ ಇದು ಲೆನ್ಸ್ಗೋ ಅಂತ. ಸೊ ಇದನ್ನು ಪವರ್ ಆನ್ ಮಾಡಬೇಕು ಅಂದರೆ ಈ ಪವರ್ ಬಟನ್ ಆನ್ ಮಾಡಬೇಕು. ಅದಕ್ಕಿಂತ ಮುಂಚೆ ರಿಸೀವರ್ನ ನೋಡೋಣ. ಸೊ ಇದು ರಿಸೀವರ್ ಸ್ನೇಹಿತರೆ. ಸೊ ಇದನ್ನು ನೀವು ಕ್ಯಾಮ್ರಾಸ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ಇದು ಹೇಳಿದ್ನಲ್ಲ ಇದು ಬಂದು ನಿಮಗೆ ರಿಸೀವರ್ಗೆ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಗೋಪ್ರೋಗೆ ಅದಕ್ಕೆಲ್ಲ ಕನೆಕ್ಟ್ ಮಾಡಬೇಕು ಅಂದರೆ ಇದನ್ನು ಗೋಪ್ರೋಗೆ ಕನೆಕ್ಟ್ ಮಾಡಬೇಕು. ಅಕಸ್ಮಾತ್ ಮೊಬೈಲ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಈ ಕಡೆ ಬಂದು ರಿಸೀವರ್ಗೆ ಹಾಕ್ಬಿಟ್ಟು ಇದನ್ನು ಮೊಬೈಲ್ಗೆ ಯೂಸ್ ಮಾಡಬೇಕು. ಆಮೇಲೆ ಇದ್ರ ಪವರ್ ಬಟನ್ ಸಹ ಇಲ್ಲಿದೆ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನೋಡಿ ಆನ್ ಆಯಿತು, ಇಲ್ಲಿ ನಿಮಗೆ ಪವರ್ ಆನ್ ತೋರಿಸುತ್ತೆ. ಇದು ಬಂದು ಟ್ರಾನ್ಸ್ಮಿಟರ್ನ ಕನೆಕ್ಟ್ ಆಗಿದೆಯಾ ಇಲ್ವಾ ತೋರಿಸುತ್ತೆ. ಸೊ ಒಂದು ಟ್ರಾನ್ಸ್ಮಿಟರ್ನ ಕನೆಕ್ಟ್ ಮಾಡೋಣ. ಇವಾಗ ಒಂದು ಟ್ರಾನ್ಸ್ಮಿಟರ್ ಆನ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರೆ ಈ ಗ್ರೀನ್ ಲೈಟು ಈ ಗ್ರೀನ್ ಲೈಟ್ ಬಂತಲ್ವಾ. ಸೊ ಇವಾಗ ಬ್ಲಿಂಕ್ ಆಗ್ತಾ ಇಲ್ಲ ನೋಡಿ. ಸೊ ಇದೇನಾಗುತ್ತೆ ಅಂದರೆ ಇದು ಎರಡು ಕನೆಕ್ಷನಲ್ಲಿ ಇದೆ ಅಂತ ಅರ್ಥ. ಇವಾಗ ನೋಡಿದ್ರೆ ನೀವು ಇಲ್ಲಿ ಈ ಟ್ರಾನ್ಸ್ಮಿಟರ್ದು ಬ್ಯಾಟ್ರಿ, ಆಮೇಲೆ ಇದರದ್ದು ಡಿಸ್ಟೆನ್ಸ್ ಇರೋದ್ರಿಂದ ಈ ಸಿಗ್ನಲ್ ವ್ಯಾಲ್ಯೂನು ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವ, ಗೊತ್ತಿಲ್ಲ ಸ್ನೇಹಿತರೆ ನೋಡಿ.
ಇವಾಗ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇಲ್ಲಿ ಟ್ರಾನ್ಸ್ಮಿಟರ್ದು ಬ್ಯಾಟ್ರಿ ಎಷ್ಟಿದೆ ಅಂತ ಸಹ ಕಾಣಿಸುತ್ತೆ ಇದರಲ್ಲಿ. ಸೊ ಇದೆರಡು ಕನೆಕ್ಟ್ ಮಾಡೋದ್ರಿಂದ ಇದರಲ್ಲಿ ಮೋಡ್ ಸಹ ಇದೆ, ಮಿಕ್ಸಿಂಗ್ ಮೋಡು ಆಮೇಲೆ ಸ್ಟೀರಿಯೋ ಮೋಡು ಎರಡು ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ಎಮ್ ಅಲ್ಲಿ ಇದೆ, ಸೊ ಮಿಕ್ಸಿಂಗ್ ಮೋಡ್ ಇದು. ಸೊ ಇದು ಒಂದೇ ಒಂದು ಕನೆಕ್ಟ್ ಆಗಿದೆ ಇವಾಗ. ಆಮೇಲೆ ಬಂದು ಇವಾಗ ಇಲ್ಲಿ ರಿಸೀವ್ ಆಗ್ತಾ ಇರೋದು ಸಹ ಇವಾಗ ಇಲ್ಲಿ ವಾಲ್ಯೂಮಲ್ಲಿ ಸಹ ತೋರಿಸುತ್ತೆ. ಇವಾಗ ನಾನು ಈ ಮೈಕು ನನ್ನ ಹತ್ರ ಇಟ್ಕೊಂಡು ಮಾತಾಡಿದಾಗ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು ಟ್ರಾನ್ಸ್ಮಿಟರಿಂದ ಎಷ್ಟು ವಾಲ್ಯೂಮ್ ಬರ್ತಾ ಇದೆ ಅಂತ ನೀವು ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂದರೆ ನಿಮಗೆ ಆಪ್ಷನ್ ಸಹ ಕೊಟ್ಟಿದ್ದಾನೆ. ಸಿಕ್ಸ್ ಲಾಸ್ಟ್ ನೋಡಿ, ಸಿಕ್ಸ್ವರೆಗೂ ವಾಲ್ಯೂಮ್ ಕೊಟ್ಟಿದ್ದಾನೆ. ಸೊ ನೀವು ನಾವು ಇಲ್ಲಿ ಏನು ಮಾತಾಡ್ತೀವೋ ಅದು ನಿಮಗೆ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಇವಾಗ ಇನ್ನೊಂದು ಬೇಕಾದ್ರೆ ಕನೆಕ್ಷನ್ ನಾನು ತೋರಿಸ್ತೀನಿ ನೋಡಿ, ಇನ್ನೊಂದು ಇದೆ ಇದು. ಸೊ ಇದನ್ನು ನಾನು ಪ್ರೆಸ್ ಮಾಡೋಣ ನೋಡಿ, ಕನೆಕ್ಷನ್ ಆಯಿತು. ಇಲ್ಲಿ ಕೂಡ ಸಿಂಬಲ್ ಬಂದ್ಬಿಡ್ತು ನೋಡಿ, ಎರಡು ಕನೆಕ್ಟ್ ಆಗಿದೆ ಇವಾಗ. ಸೊ ಇವಾಗ ಇನ್ನೊಂದ್ರಲ್ಲಿ ಮಾತಾಡಿದಾಗ ಇನ್ನೊಂದು ವಾಲ್ಯೂಮ್ ಬಟನ್ ಏನಿದೆ ಅದು ಪಿಕ್ ಮಾಡ್ತಾ ಇದೆ ನೋಡಿ, ನಾಯ್ಸು ಅದು ಪಿಕ್ ಮಾಡ್ತಾ ಇದೆ. ಸೊ ಇದನ್ನು ರಿಯಲ್ ಟೈಮಲ್ಲಿ ಟೆಸ್ಟ್ ಮಾಡೋಣ ಸ್ನೇಹಿತರೆ, ಮೊಬೈಲ್ಗೆ ಹಾಕಿ ಗೋಪ್ರೋಗೆ ಹಾಕಿ ಹೇಗೆ ಬರುತ್ತೆ ಅಂತ ಇವಾಗ ಟೆಸ್ಟ್ ಮಾಡೋಣ, ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಒಂದು 15 ಅಡಿ ದೂರ ಇರ್ಬೋದೇನೋ, ನಾನು ಇದು ಐಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಐಫೋನ್ಗೆ ಮೈಕ್ ಹಾಕ್ಬಿಟ್ಟು ಅಲ್ಲಿ ರಿಸೀವರ್ ಇದೆ, ಇಲ್ಲೊಂದು ಟ್ರಾನ್ಸ್ಮಿಟರ್ ಇದೆ. ಸೊ ಇದೇ ಥರ ಇನ್ನೊಂದು ಟ್ರಾನ್ಸ್ಮಿಟ್ರು ಇನ್ನೊಬ್ರಿಗೆ ಸಹ ಹಾಕ್ಬೋದು ನಾನು. ಸೊ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಅನ್ಕೊತೀನಿ. ಇಲ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಇದೆ, ಸೊ ವಿಂಡ್ ನಾಯ್ಸ್ ಇದ್ರೂ ನೋಡಿ ಈ ಥರ ಒಂದು ಕ್ಲಾರಿಟಿಯಲ್ಲಿ ಸಿಗ್ತಾ ಇದೆ. ಇಷ್ಟು ದೂರ ಆ್ಯಕ್ಚುಲಿ ನಾವೇನು ರೆಕಾರ್ಡ್ ಮಾಡಲ್ಲ, ಬೇರೆ ಎಲ್ಲೋ ಒಂದು ಆಚೆ ಇರಬೇಕಾದ್ರೆ ಬೇರೆಯವ್ರ ಜೊತೆ ಸಂಭಾಷಣೆ ಮಾಡ್ತಾ ಇರ್ಬೋದು, ಆ ಥರ ಒಂದು ತುಂಬ ವೆರೈಟಿ ವ್ಲಾಗ್ಸ್ ಮಾಡ್ಬೋದು ಈ ಥರ ಒಂದು ಎಕ್ವಿಪ್ಮೆಂಟ್ಸ್ ಇದ್ದರೆ. ಹಾಗಾಗಿ ಈ ಮೈಕ್ನ ಬೈ ಮಾಡಿದ್ದು ನಾನು. ಸೊ ಹೇಗೆ ಅನಿಸ್ತಾ ಇದೆ ಕ್ಲಾರಿಟಿ, ಇದ್ರ ಕ್ಲಾರಿಟಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ರಿಟಿ ಗುಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ಏನಂತ ಹೇಳಿದ್ರೆ, ರೋಡಿಗೆ ಕಂಪೇರ್ ಮಾಡಿದ್ರೆ ಅಡಿಷನ್ ಫೀಚರ್ ಏನಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅನ್ಬಾಕ್ಸ್ ಟೈಮಲ್ಲಿ. ಇದರಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಸಹ ಇದೆ. ಮೆಮೊರಿ ಕಾರ್ಡ್ ಸ್ಲಾಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ನಾವು ರಿಸೀವರಿಂದ ಎಷ್ಟೇ ದೂರ ಹೋದ್ರೇನೋ ಅದು ಎಕ್ಸ್ಟರ್ನಲ್ಲಿ ಕೂಡ ರೆಕಾರ್ಡ್ ಮಾಡ್ಬೋದು. ಸರಿನಾ, ಟ್ರಾನ್ಸ್ಮಿಟರಲ್ಲಿ ರೆಕಾರ್ಡ್ ಆಗೋ ವಾಯ್ಸು ಎಕ್ಸ್ಟರ್ನಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ಮೆಮೊರಿ ಕಾರ್ಡಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಆ ಮೆಮೊರಿ ಕಾರ್ಡ್ನ ಆರಾಮಾಗಿ ನೀವು ಲ್ಯಾಪ್ಟಾಪು ಎಲ್ಲೋ ಒಂದು ಹಾಕ್ಕೊಂಡು ಅದನ್ನು ಸಿಂಕ್ ಮಾಡ್ಕೊಬೋದು ವೀಡಿಯೋಗೆ. ಸೊ ಆ ಥರ ಒಂದು ಆಪ್ಷನ್ ಇದೆ. ಇದು ರೋಡಲ್ಲಿ ಇಲ್ಲ, ಅದು ನಮ್ಮ ಲೆನ್ಸ್ ಗೋಲ್ಲಿದೆ. ಈ ರೀತಿ ಒಂದು ಲೋ ಬಜೆಟ್ ಆಡಿಯೋ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ. ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್ ಟು ಮೆನಿ ಆಫ್ ದ ಪೀಪಲ್ ಹೂ ಆರ್ ಲುಕಿಂಗ್ ಟು ಬೈ ಎ ವೈರ್ಲೆಸ್ ಮೈಕ್ ಆ್ಯಂಡ್ ಹೂ ಆರ್ ಕನ್ಫ್ಯೂಸ್ಡ್ ವೆದರ್ ನಾನು ರೋಡಲ್ಲಿ ಇನ್ವೆಸ್ಟ್ ಮಾಡೋದ ಅಥವಾ ಬೇರೆ ತೊಗೊಳೋದ ಅಂತ ಯಾರ್ಯಾರು ಕನ್ಫ್ಯೂಷನ್ ಇತ್ತೋ, ಹೋಪ್ ದಿಸ್ ವಿಡಿಯೋ ಕ್ಲಿಯರ್ಸ್ ದಟ್ ಕನ್ಫ್ಯೂಷನ್ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ.